ಇನ್ನು ಜೆ ಡಿ ಎಸ್ ಭದ್ರಕೋಟೆ ಅಂತ ಹೇಳುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಜೆ ಡಿ ಎಸ್ಗೆ ಬಂಡಾಯದ ಬಿಸಿ ತಟ್ಟತಾ ಇದೆ. ಮಂಡ್ಯ ಕ್ಷೇತ್ರದ ಜೆ ಡಿ ಎಸ್ ಟಿಕೆಟ್ ಆಕಾಂಕ್ಷಿ ಚಂದಗಾಲು ಶಿವಣ್ಣ ಬಂಡಾಯ ಎದ್ದಿದ್ದಾರೆ. ಮಂಡ್ಯ ಕ್ಷೇತ್ರದ ಜೆ ಡಿ ಎಸ್ ಟಿಕೆಟ್ ಆಕಾಂಕ್ಷಿ ಚಂದಗಾಲು ಶಿವಣ್ಣ ಬಂಡಾಯ ಎದ್ದಿರುವಂಥದ್ದು. ಚಂದಗಾಲು ಶಿವಣ್ಣಗೆ ಮಂಡ್ಯದಿಂದ ಜೆ ಡಿ ಎಸ್ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಇದೆ. ಮಂಡ್ಯ ನಗರದ ಎ ಸಿ ಮಾದೇಗೌಡ ಸಮುದಾಯ ಭವನದಲ್ಲಿ ಹಿತೈಷಿಗಳ ಸಭೆಯನ್ನ ನಡೆಸಿದ್ದಾರೆ. ಜೆ ಡಿ ಎಸ್ ಟಿಕೆಟ್ ಕೈ ತಪ್ಪಿದ್ರೆ ಬಿಜೆಪಿ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತಹ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮಂಡ್ಯ ಕ್ಷೇತ್ರದ ಜೆ ಡಿ ಎಸ್ ಟಿಕೆಟ್ ಆಕಾಂಕ್ಷಿ ಚಂದಗಾಲು ಶಿವಣ್ಣ ಇದೀಗ ಬಂಡಾಯ ಎದ್ದಿದ್ದಾರೆ. ಸೊ ಅವರಿಗೆ ಟಿಕೆಟ್ ಕೈ ತಪ್ಪತ್ತೆ ಅನ್ನುವಂತಹ ಒಂದು ಆತಂಕ ಇದೀಗ ಎದುರಾಗಿದೆ. ಹಾಗಾಗಿ ಬಂಡಾಯ ಎದ್ದಿದ್ದಾರೆ, ಸಭೆಯನ್ನು ಕೂಡ ನಡೆಸಿದ್ದಾರೆ, ತಮ್ಮ ಹಿತೈಷಿಗಳ ಸಭೆಯನ್ನ ನಡೆಸಿದ್ದಾರೆ. ಸೊ ಈ ಸಭೆಯಲ್ಲಿ ಅವರು ಡಿಸೈಡ್ ಮಾಡ್ಕೊಂಡಿರೋದು, ಇನ್ ಕೇಸ್ ಜೆ ಡಿ ಎಸ್ ನಿಂದ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಬಿಜೆಪಿಗೆ ಹೋಗೋದು, ಇಲ್ಲ ಅಂತಂದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದು ಅನ್ನುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಚಂದಗಾಲು ಶಿವಣ್ಣ. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಕುಮಾರ್. ನಂದಕುಮಾರ್, ಚಂದಗಾಲು ಶಿವಣ್ಣ ಹಾಗೆ ಜೆ ಡಿ ಎಸ್ ನಿಂದ ಟಿಕೆಟ್ ಕೈ ತಪ್ಪುವಂತಹ ಒಂದು ಆತಂಕ ಎದುರಾಗಿದೆ. ಸೊ ಯಾವ ಕಾರಣಕ್ಕೆ ಟಿಕೆಟ್ ಕೈ ತಪ್ಪತ್ತೆ ಅಂತ? ಹೌದು ಶಿಲ್ಪಾ, ಏನು ಮಂಡ್ಯ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗಾಗಿ ಒಂದು 10ಕ್ಕಿಂತ ಹೆಚ್ಚು ಆಕಾಂಕ್ಷಿಗಳು ಕಂಡುಬಂದಿರುವುದು, ಇದು ಒಂದು ರೀತಿ ಹೆಚ್ಚು ಆಕಾಂಕ್ಷಿಗಳು ಕಂಡುಬಂದಿರೋದ್ರಿಂದ ಜೆ ಡಿ ಎಸ್ ವರ್ಷಿಗೆ ಮಂಡ್ಯ ಕ್ಷೇತ್ರ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ. ಈಗಾಗಲೇ 7 ಕ್ಷೇತ್ರಗಳಲ್ಲಿ 6 ಕ್ಷೇತ್ರ ಪೈಕಿ ಜೆ ಡಿ ಎಸ್ ಅನ್ನ ಬಹುತೇಕ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿರುವಂತದ್ದು, ಆದ್ರೆ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯನ್ನ ಇನ್ನೂ ಕಾಯ್ದಿರಿಸಿಕೊಂಡಿದೆ. ಈ ಕಾರಣ ಏನು ಅಂತಂದ್ರೆ, ಹಲವಾರು ಆಕಾಂಕ್ಷಿಗಳು ಟಿಕೆಟ್ ನನಗೆ ಬೇಕು ನನಗೆ ಬೇಕು ಅನ್ನೋ ಮುಗಿಬೀಳ್ತಾ ಇರುವಂತದ್ದು. ಯಾಕೆ ಮುಗಿಬೀಳ್ತಾ ಇದೆ ಅಂತಂದ್ರೆ, ಮಂಡ್ಯ ಕ್ಷೇತ್ರ ಒಂದು ಜೆ ಡಿ ಎಸ್ ನ ಭದ್ರಕೋಟೆ ಆಗಿದೆ. ಈ ಭದ್ರಕೋಟೆಯಲ್ಲಿ ಕುಮಾರಸ್ವಾಮಿ ದೇವೇಗೌಡರ ಹೆಸರು ಹೇಳ್ಕೊಂಡು ಯಾವ ಅಭ್ಯರ್ಥಿ ನಿಂತರೂ ಸಹ ಗೆಲ್ಲೋದು ಬಹುತೇಕ ಖಚಿತವಾಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಮಂಡ್ಯ ಕ್ಷೇತ್ರದಿಂದ ಹಲವಾರು ಅಭ್ಯರ್ಥಿಗಳು ಕಣಕ್ಕಿಳಿಯೋಕೆ ಮುನ್ನುಗ್ತಾ ಇರುವಂತದ್ದು. ಇದೇ ಈ ಸಾಲಿನ ಹಿನ್ನೆಲೆಯಲ್ಲಿ ಚಂದಗಾಲು ಶಿವಣ್ಣ ಕೂಡ ಒಬ್ಬರು ಪ್ರಬಲ ಆಕಾಂಕ್ಷಿ ಆಗಿರ್ತಾರೆ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಗಳಲ್ಲಿ ಭಾರಿ ಬಹುಮತದಿಂದ ಗೆದ್ದಿರುವಂತಹ ಚಂದಗಾಲು ಶಿವಣ್ಣ ಅವರು ಏನ್ ಕೆರಗೋಡು ಬಸರಾಡು ಹೋಬಳಿಯ ಕಡೆ ಒಂದು ಪ್ರಭಾವಿ ಮುಖಂಡ ಎನಿಸಿಕೊಂಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ವಿಧಾನಸಭೆಗೆ ಸ್ಪರ್ಧಿಸಬೇಕು ಅನ್ನೋದು ಕೆರಗೋಡು ಬಸರಾಡು ಹೋಬಳಿಯ ಜನರ ಒತ್ತಾಯ ಆಗಿರೋದ್ರಿಂದ ಈ ಬಾರಿ ಅವರು ವಿಧಾನಸಭೆಗೆ ಜೆ ಡಿ ಎಸ್ ಇಂದ ಟಿಕೆಟ್ ಕೇಳ್ತಾ ಇದ್ದಾರೆ. ಆದ್ರೆ ವರಿಷ್ಠರ ಒಲವು ಯಾವಾಗ ಶಿವಣ್ಣ ಅವರ ಪರ ಯಾವಾಗ ಇಲ್ಲ ಅನ್ನಿಸ್ತು, ಈ ಆ ಕಾರಣಕ್ಕಾಗಿ ಇದೀಗ ಶಿವಣ್ಣ ಅವರು ಬಂಡಾಯ ಹೇಳುವ ಸೂಚನೆಯನ್ನ ನೀಡ್ತಿದ್ದಾರೆ. ಇವತ್ತು ಕೂಡ ಒಂದು ರಹಸ್ಯ ಸಭೆಯನ್ನ ಹಿತೈಷಿಗಳ ಸಭೆಯನ್ನ ನಡೆಸಿದ್ರು. ಒಂದು 2-3 ಸಾವಿರ ಕಾರ್ಯಕರ್ತರನ್ನ ಸೇರಿಸಿ ಒಂದು ವೇಳೆ ಜೆ ಡಿ ಎಸ್ ನನಗೆ ಟಿಕೆಟ್ ನೀಡದೇ ಇದ್ರೆ ಇನ್ ಕೆಲವು ದಿನಗಳಲ್ಲಿ ತೀರ್ಮಾನಿಸ್ತೀನಿ ನಾನು ಬಂಡಾಯ ಬರಬೇಕಾ ಇಲ್ಲ ಪಕ್ಷೇತರವಾಗಿ ಬರಬೇಕಾ ಇಲ್ಲ ಬೇರೆ ಯಾವ್ದಾರ ಪಕ್ಷವನ್ನ ಸೇರ್ಕೊಳ್ಬೇಕಾ ಅನ್ನೋದು ಇನ್ನೊಂದು ಕೆಲವೇ ದಿನಗಳಲ್ಲಿ ನಾನು ಅದನ್ನ ತಿಳಿಸ್ತೀನಿ. ನನ್ನನ್ನ ಬಿಜೆಪಿಯವರು ಬೇರೆ ಯಾವುದೇ ಪಕ್ಷದವರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ನನ್ನ ಸ್ಪರ್ಧೆ ಬಗ್ಗೆ ಯಾವುದೇ ವಿಚಾರವಾಗಿ ಮಾತಾಡಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು ಶಿಲ್ಪಾ. ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ ಕಾಲ್. ಸರ್, ಚುನಾವಣೆ ಹೊತ್ತಿನಲ್ಲೇ ತಲಕೆಳಕಾಗಿದೆ ಜೆ ಡಿ ಎಸ್ ರಾಜಕೀಯದ ಲೆಕ್ಕಾಚಾರ. ಚುನಾವಣೆ ಟೈಮಲ್ಲಿ ತಲಕೆಳಕಾಗಿದೆ ಲೆಕ್ಕಾಚಾರ, ಜೆ ಡಿ ಎಸ್ ನ ರಾಜಕೀಯ ಲೆಕ್ಕಾಚಾರ. ಚುನಾವಣೆ ಘೋಷಣೆಯ ಬಳಿಕ ಅಚ್ಚರಿಯ ಬೆಳವಣಿಗೆ ಕಾದಿದ್ರು ದಳಪತಿಗಳಿಗೆ ನಿರಾಸೆಯಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಜೆ ಡಿ ಎಸ್ ಸೇರ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಸೊ ಇದು ತಲೆಕೆಳಕಾಗಿದೆ. ಪಕ್ಷಕ್ಕೆ ಬರುವವರಿಗಿಂತ ಹೋಗುವವರ ಸಂಖ್ಯೆ ನೋಡಿ ದಂಗಾಗಿದ್ದಾರೆ ನಾಯಕರು. ಜೆ ಡಿ ಎಸ್ಗೆ ಬರುವಂತೆ ಹಲವು ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ಕೂಡ ನಡೆದಿತ್ತು. ಸತೀಶ್ ಜಾರಕಿಹೊಳಿ, ಸಿಎಂ ಇಬ್ರಾಹಿಂ, ಅಂಬರೀಶ್ ಸೇರಿ ಹಲವರ ಜೊತೆ ಚರ್ಚೆ ಕೂಡ ಆಗಿತ್ತು.